ಜಿಲ್ಲೆಯ ಹೆಮೋಫಿಲಿಯಾ ಕುಟುಂಬಗಳಿಗೆ ರೈನ್ಬೋ ಹೆಮೋಫಿಲಿಯಾ ಶಿಬಿರವನ್ನು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಮತ್ತು ಕರ್ನಾಟಕ ಹೆಮೋಫಿಲಿಯಾ ಸೊಸೈಟಿಯ ಸಂಯುಕ್ತಾಶ್ರಯದಲ್ಲಿ ನಗರದ ಹೆಮೋಫಿಲಿಯಾ ಸೊಸೈಟಿಯ ಆವರಣದಲ್ಲಿ ಆಯೋಜಿಸಲಾಗಿತ್ತು. ನಗರದ ಹೆಮೋಫಿಲಿಯಾ ಸೊಸೈಟಿಯ ಆವರಣದಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಮತ್ತು ಹೆಮೋಫಿಲಿಯಾ ಸೊಸೈಟಿಯ ವತಿಯಿಂದ ಜಿಲ್ಲೆಯ ಹೆಮೋಫಿಲಿಯಾ ಕುಟುಂಬಗಳಿಗೆ ರೈನ್ಬೋ ಹೆಮೋಫಿಲಿಯಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಉಪ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ದೇವರಾಜ್ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ದೀಪ ಹಚ್ಚುವುದರ ಮೂಲಕ ಡಾಕ್ಟರ್ ದೇವರಾಜ್ ಡಿಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹಾಗೂ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಈಗ ಒಂದು ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹೃದಯಾಂತರಾಳದಿಂದ ಇಂದು ಯಾರು ಮಾತನಾಡುತ್ತಿಲ್ಲ, ಕೇವಲ ವ್ಯವಹಾರಿಕ ಮಾತುಗಳು ಮಾತ್ರ ಕೇಳಿಬರುತ್ತಿವೆ. ನಾವು ಎಂದು ಹೃದಯಾಂತರಾಳದಿಂದ ಮಾತನಾಡಲು ಮುಂದಾಗುತ್ತೇವೋ ಅಂದು ನಮ್ಮ ಅಂತರಾಳದ ಕಣ್ಣುಗಳು ತೆರೆಯುತ್ತದೆ ಎಂದು ತಿಳಿಸಿದರು. ಹೃದಯಾಂತರಾಳದಿಂದ ಇವತ್ತು ಯಾರು ಮಾತಾಡ್ತಾರೆ, ಎಲ್ಲ ವ್ಯವಹಾರ ಹೃದಯಾಂತರಾಳದಿಂದ ಯಾವತ್ತು ಮಾತಾಡ್ತಾರೆ, ಅದನ್ನ ಸಫಲರಾಗಿ ಅದ್ರ ಬಗ್ಗೆ ಅನುಭವಿಸಿ ಅದ್ರ ಬಗ್ಗೆ ಗೊತ್ತಿದ್ದಾಗ ಅದಕ್ಕೆ ಒಂದು ಹೆಮ್ಮದಿ ಇದ್ದಾಗ ಅಂತಃಕರಣ ಇದ್ದಾಗ ಬೇರೆಯವರಿಗೆ ಏನಾದ್ರೂ ಮಾಡ್ಬೇಕು ಅಂತ ಮಾತ್ರ ಆತರ ಮಾತ್ರ ಬರ್ತದೆ. ಬೇರೆ ಎಲ್ಲರಿಗೂ ಆತರ ಹೃದಯದಿಂದ ಮಾತಾಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ನೋಡ್ತಿದ್ದೆ ಅವರು ಹೇಳ್ತಿರ್ಬೇಕಾದ್ರೆ ನನ್ನ ತಂದೆ ಹೃದಯಾಂತರಾಳದಿಂದ ಬಂದ ಮಾತು ಹೃದಯಕ್ಕೆ ತಾಗುತ್ತದೆ, ಅದು ಹೃದಯಕ್ಕೆ ತಾಗುತ್ತದೆ. ಬಿಸಿ ಅಪ್ಪುಗೆ ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ತ್ರಿಪುಲಾಂಬ ಸೇರಿದಂತೆ ಇತರರು ಹಾಜರಿದ್ದರು.